ಪ್ರಾಣಿ ಸಂಪೂರ್ಣ ಪೋಷಣೆ ಅಂತ. ಪ್ರಾಣಿಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಸ್ವತಂತ್ರವಾಗಿ ಜೀವಿಸುವ ಪ್ರಾಣಿಗಳಲ್ಲಿ ಕಂಡುಬರುವಂಥ ಪೋಷಣಾ ಪ್ರಕ್ರಿಯೆ, ಅದನ್ನು ಹಾಲೋಝೋಯಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಈ ಪ್ರಾಣಿ ಸಂಪೂರ್ಣ ಪೋಷಣೆಯಲ್ಲಿ 5 ಹಂತಗಳಿವೆ. ಆ 5 ಹಂತಗಳು ಯಾವುದು ಅಂತಂದರೆ, ಮೊದಲನೇದು ಸೇವನೆ ಅಂತ, ಇಂಜೆಷನ್. ಪ್ರತಿಯೊಂದು ಪ್ರಾಣಿ ತನ್ನ ಸುತ್ತಲಿನ ಪರಿಸರದಲ್ಲಿ ತನಗೆ ಸಿಗುವಂಥ ಆಹಾರವನ್ನು ಸೇವಿಸುತ್ತೆ. ನೀವು ನೋಡಿರೋ ಹಾಗೆ ಬಹಳಷ್ಟು ಪ್ರಾಣಿಗಳು ನೇರವಾಗಿ ತಮ್ಮ ಬಾಯಿಯಿಂದ ಆಹಾರವನ್ನು ಸೇವಿಸ್ತವೆ. ನಾವು ಮಾನವರು ನಮ್ಮ ಕೈಗಳನ್ನು ಸೇವನೆಗೆ ಬಳಸ್ತೇವೆ. ಸೊ ದೇಹಕ್ಕೆ ಆಹಾರವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಗೆ ಸೇವನೆ, ಇಂಜೆಷನ್ ಅಂತ ಕರಿತೀವಿ. ಇಂಜೆಷನ್ ನಂತರದ ಹಂತ ಡೈಜೆಷನ್, ಜೀರ್ಣಕ್ರಿಯೆ. ಡೈಜೆಷನ್ ಅಂದರೆ ಸಂಕೀರ್ಣವಾಗಿರುವ ಆಹಾರವನ್ನು ಸರಳ ರೂಪಕ್ಕೆ ಪರಿವರ್ತಿಸುವ ಒಂದು ಕ್ರಿಯೆ. ಏಕೆಂದರೆ ಆಹಾರದ ಪದಾರ್ಥಗಳು ಸಂಕೀರ್ಣವಾಗಿದ್ದರೆ ಅದು ಜೀವಕೋಶಗಳನ್ನು ಸೇರೋದಕ್ಕೆ ಸಾಧ್ಯವಾಗೋದಿಲ್ಲ. ಅವುಗಳನ್ನು ಸಂಪೂರ್ಣ ಸರಳ ರೂಪಕ್ಕೆ ಪರಿವರ್ತಿಸಬೇಕಾಗತ್ತೆ. ಈ ಒಂದು ಪರಿವರ್ತನೆಯ ಕ್ರಿಯೆಯನ್ನು ಜೀರ್ಣಕ್ರಿಯೆ ಅಂತ ಕರಿತೀವಿ. ಮೂರನೇ ಹಂತ ಹೀರಿಕೆ ಅಥವಾ ಅಬ್ಸಾರ್ಪ್ಷನ್ ಅಂತ. ಅಂದರೆ ಜೀರ್ಣವಾದಂಥ ಆಹಾರವನ್ನು, ಸರಳ ರೂಪದಲ್ಲಿರುವ ಆಹಾರವನ್ನು ದೇಹದ ಜೀವಕೋಶಗಳ ಒಳಗಡೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಗೆ ಹೀರಿಕೆ ಅಂತ ಕರಿತೀವಿ, ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ನಾಲ್ಕನೇ ಹಂತ ಅಸಿಮಿಲೇಷನ್ ಅಂತ, ಸ್ವಾಂಗೀಕರಣ ಅಂತ ಕರಿತೀವಿ. ಅಂದರೆ ದೇಹದ ಜೀವಕೋಶಗಳ ಒಳಗಡೆ ತೆಗೆದುಕೊಂಡ ಆಹಾರ ಪದಾರ್ಥ ಏನಿದೆ ಅದನ್ನು ಚಯಾಪಚಯ ಕ್ರಿಯೆಗೆ, ಮೆಟಬಾಲಿಸಮ್ಗೆ ಬಳಸಿಕೊಳ್ಳುವಂಥ ಒಂದು ಪ್ರಕ್ರಿಯೆ, ಅದಕ್ಕೆ ಸ್ವಾಂಗೀಕರಣ. ಅಂದರೆ ಅದರಿಂದ ದೇಹದ ಬೆಳವಣಿಗೆಗೆ ಅಥವಾ ದೇಹದ ಚಟುವಟಿಕೆಗಳಿಗೆ ಬೇಕಾದ ಅಂಶಗಳನ್ನು ಪೂರೈಸುವ ಪ್ರಕ್ರಿಯೆ, ಅದು ಅಸಿಮಿಲೇಷನ್ ಅಥವಾ ಸ್ವಾಂಗೀಕರಣ ಅಂತ. ಐದನೇ ಹಂತ ಮಲವಿಸರ್ಜನೆ ಅಂತ. ತೆಗೆದುಕೊಂಡ ಎಲ್ಲ ಆಹಾರ ಜೀರ್ಣಕ್ರಿಯೆಗೆ ಒಳಪಡೋದಿಲ್ಲ. ಕೆಲವು ಆಹಾರದ ಪದಾರ್ಥಗಳು ಜೀರ್ಣಕ್ರಿಯೆ ಆಗೋದೇ ಇಲ್ಲ, ಕೆಲವು ಆಹಾರ ಪದಾರ್ಥಗಳು ಹಾಗೆ ಉಳಿದು ಹೋಗ್ಬೋದು. ಹೀಗೆ ದೇಹದ ಜೀವಕೋಶಗಳ ಒಳಗೆ ಸೇರದೇ ಹೋದಂಥ ಪದಾರ್ಥಗಳು ಮಲ, ಫೀಸೀಸ್, ಮಲದ ರೂಪದಲ್ಲಿ ದೇಹದ ಹೊರಗಡೆ ವಿಸರ್ಜನೆ ಆಗುವ ಕ್ರಿಯೆಗೆ ಮಲವಿಸರ್ಜನೆ ಅಂತ ಕರಿತೀವಿ, ಅಥವಾ ಎಜೆಷನ್ ಅಂತ ಕರಿತೀವಿ. ಈ ಹಾಲೋಝೋಯಿಕ್ ನ್ಯೂಟ್ರಿಷನ್ ಅಥವಾ ಪ್ರಾಣಿ ಸಂಪೂರ್ಣ ಪೋಷಣಾ ಪ್ರಕ್ರಿಯೆಯಲ್ಲಿ ಈ 5 ಹಂತಗಳನ್ನು ಗುರುತಿಸಬಹುದು. ಒಂದು ಸರಳ ಜೀವಿಯಾದ ಅಮೀಬಾದಿಂದ ಹಿಡ್ಕೊಂಡು ಅತ್ಯಂತ ಸಂಕೀರ್ಣ ಜೀವಿಯಾದ ಮಾನವನವರೆಗೂ ಕೂಡ ಇದೇ 5 ಹಂತಗಳನ್ನು ನಾವು ಗುರುತಿಸಬಹುದು.